ವರ್ಗ ಏಳನೇ ವಿಷಯ ಬಾಲಭಾರತಿ ವಿಭಾಗ ಪದ್ಯ ಘಟಕ ಒಂದು ಯೋಗಿ ಪುಟ ಐವತ್ತೊಂಬತ್ತು ನಮಸ್ಕಾರ ಮಕ್ಕಳೇ ನಾನು ಮಹೇಶ್ ಗುರುನಾಥ್ ಮೈತ್ರಿ ಉಪಶಿಕ್ಷಕ ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಸಲಗ ನಮ್ಮ ಜಿಲ್ಲಾ ಪರಿಷತ್ ಶಿಕ್ಷಣ ವಿಭಾಗ ಸೋಲಾಪುರ ಹಮ್ಮಿಕೊಂಡಂತ ಇ ಲರ್ನಿಂಗ್ ಉಪಕ್ರಮದ ಅಡಿಯಲ್ಲಿ ಬನ್ನಿ ಒಂದು ಪಾಠವನ್ನು ಕಲಿಯೋಣ ಒಂದನೇ ಪದ್ಯ ಯೋಗಿ ಕವಿ ಪರಿಚಯ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು ರಾಷ್ಟ್ರ ಕವಿಗಳೆನಿಸಿದ ಇವರು ಕಥೆ ಕವಿತೆ ಕಾದಂಬರಿ ನಾಟಕ ಮಕ್ಕಳ ಸಾಹಿತ್ಯ ಮುಂತಾದ ಕೃತಿಗಳು ರಚಿಸಿದ್ದಾರೆ ಭಾರತೀಯ ಜ್ಞಾನಪೀಠ ಹಾಗೂ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ವಿಜೇತರು ಪದ್ಮ ವಿಭೂಷಣ ಕರ್ನಾಟಕ ರತ್ನ ಬಿರುದಾಂಕಿತರು ರಾಮಾಯಣ ದರ್ಶನ ಮಹಾಕಾವ್ಯ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿ ನೆನಪಿನ ದೋಣಿಯಲ್ಲಿ ಆತ್ಮಚರಿತ್ರೆ ಮುಂತಾದವು ಇವರ ಪ್ರಮುಖ ಕೃತಿಗಳು ಮಕ್ಕಳೇ ಈಗ ನಾನು ಈ ಕವಿತೆಯ ವಾಚನ ಮಾಡುತ್ತೇನೆ ತಾವೆಲ್ಲರೂ ಲಕ್ಷ್ಯಪೂರ್ವಕವಾಗಿ ಆಲಿಸಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಕಷ್ಟದಳನ್ನವ ದುಡಿವನೇ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲೆನಾಶ್ರಯದಿ ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪಗಳು ಆಳಿದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳ ಎಸೆದರು ಕವಿಗಳು ಬರೆದರು ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಕೆಳಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಮಕ್ಕಳೇ ಯೋಗಿ ಅಂದರೆ ರೈತ ಒಕ್ಕಲಿಗ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ನಮ್ಮ ದೇಶದ ಬೆನ್ನೆಲುಬಾದಂಥ ಒಕ್ಕಲಿಗನ ವರ್ಣನೆ ಕುವೆಂಪು ಅವರು ಈ ಕವಿತೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮಾಡಿದ್ದಾರೆ ನೇಗಿಲೆ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಮಕ್ಕಳೇ ನೇಗಿಲುವನ್ನು ಹಿಡಿದು ಹೊಲದಲ್ಲಿ ಹಾಡುತ್ತ ಉಳುವ ಅಂದರೆ ಒಕ್ಕಲುತನದ ಕೆಲಸ ಮಾಡುತ್ತಾ ಬಿತ್ತುವುದಾಗಲಿ ನೇಗಿಲು ಹೊಡಿಯುವುದಾಗಲಿ ಅಂತ ಕೆಲಸ ಮಾಡುವ ರೈತ ಅವನಿಗೆ ಕವಿ ಯೋಗಿ ಎಂದಿದ್ದಾರೆ ಯೋಗಿ ಅಂದರೆ ಯಾವುದು ಗೊತ್ತಾ ಯೋಗಿ ಅಂದರೆ ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡುವಂಥ ಮಹಾಪುರುಷ ಫಲವನ್ನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಇಹಪರ ಸಾಧನವು ಮಕ್ಕಳೇ ಯಾವುದೇ ಲಾಭದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ತನ್ನ ಕೆಲಸವೆಂದರೆ ದೇವರ ಪೂಜೆಗೆ ಸಮ ಎಂದು ತಿಳಿದು ಕಾಯಕವೇ ಕೈಲಾಸ ಈ ಒಂದು ತತ್ವದ ಆಧಾರದ ಮೇಲೆ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಕಷ್ಟದೊಳನ್ನವ ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಮಕ್ಕಳೇ ರೈತ ತನಗೆ ಎಷ್ಟೇ ಕಷ್ಟ ಇದ್ದರೂ ನಮ್ಮ ದೇಶದ ಜನತೆಗೆ ಅನ್ನವನ್ನು ಪೂರೈಸುವ ಸಲುವಾಗಿ ನಿಸ್ವಾರ್ಥ ಭಾವದಿಂದ ಹೊಲದಲ್ಲಿ ಸತತ ಪರಿಶ್ರಮ ಮಾಡುತ್ತಾ ಇರುತ್ತಾನೆ ಹಾಗೆ ಕವಿಗಳು ಹೇಳುತ್ತಾರೆ ಈ ಸೃಷ್ಟಿಯ ನಿಯಮಗಳನ್ನು ಪಾಲಿಸುತ್ತಾ ಈ ಸೃಷ್ಟಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡದ ಏಕೈಕ ವ್ಯಕ್ತಿ ಎಂದರೆ ನೇಗಿಲೆಯೋಗಿ ರೈತ ಒಕ್ಕಲಿಗ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಳಿ ಆಶ್ರಯದಿ ಮಕ್ಕಳೇ ಕವಿಗಳ ಪ್ರಕಾರ ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಎಂದು ಪ್ರಸಿದ್ಧವಾಗಿದ್ದಕ್ಕೆ ಕಾರಣ ಈ ರೈತ ಈ ಒಕ್ಕಲಿಗನ ಪರಿಶ್ರಮದಿಂದಲೇ ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಎಂದು ಜಗತ್ತಿನಲ್ಲಿ ಹೆಗ್ಗಳಿಕೆಯನ್ನು ಗಳಿಸಿದೆ ನೇಗಿಲೆ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಳಿದರು ನೋಡಿ ಮಕ್ಕಳೇ ಈ ರೈತನ ಪರಿಶ್ರಮದಿಂದಲೇ ಆಗಿನ ರಾಜರು ದೊರೆಗಳು ಅಷ್ಟೊಂದು ವೈಭವದಿಂದ ಬಾಳಲು ಸಾಧ್ಯವಾಯಿತು ಎಂದು ಕವಿ ಹೇಳುತ್ತಾರೆ ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ನೋಡಿ ಮಕ್ಕಳೇ ಅನೇಕ ವೀರರು ತಮ್ಮ ವೀರತನವನ್ನು ತೋರಿಸಿದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ಈ ರೈತ ನಿಸ್ವಾರ್ಥ ಸೇವೆಯಿಂದ ಬೆಳೆದಂಥ ಅನ್ನದ ಬಲವೇ ಆ ಅನ್ನದ ಶಕ್ತಿಯೇ ಕಾರಣ ಎಂದು ಕವಿ ಹೇಳುತ್ತಾರೆ ಅದೇ ರೀತಿ ಎಷ್ಟೊಂದು ಕಲಾವಿದರಿಗೆ ಈ ರೈತ ತನ್ನ ಪರಿಶ್ರಮದಿಂದ ತಯಾರಿಸಿದ ಹೊಲ ಗದ್ದೆ ಸೃಷ್ಟಿ ಸೌಂದರ್ಯವೇ ಕಾರಣ ಅಂತ ಕವಿ ಹೇಳುತ್ತಾರೆ ಯಾರೂ ಅರಿಯದ ನೀಗಿಲಿಯೋಗಿಯೇ ಲೋಕಕ್ಕೆ ಅನ್ನವನ್ನೀಯುವನು ಮಕ್ಕಳೇ ಎಷ್ಟೊಂದು ವ್ಯಕ್ತಿಗಳು ವಿವಿಧ ಆಟಗಳಿಂದ ವಿವಿಧ ಕಲೆ ಕೌಶಲ್ಯಗಳಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಆದರೆ ರೈತ ನೋಡಿ ಪಡೆದ ಹಿಂದೆ ತನ್ನ ಶ್ರಮ ಪರಿಶ್ರಮವನ್ನು ಮಾಡುತ್ತಾ ಯಾರಿಗೂ ಗೊತ್ತಾಗದಂತೆ ಯಾವ ಪ್ರಶಸ್ತಿ ಪ್ರಶಂಸೆಗೆ ಆಸೆ ಪಡದೆ ತನ್ನ ಸತ್ಕರ್ಮವನ್ನು ಮಾಡುತ್ತಾ ಈ ಜಗತ್ತಿಗೆ ಅನ್ನ ಪೂರೈಸುವಂಥ ಕಾರ್ಯವನ್ನು ಸತತವಾಗಿ ಮಾಡುತ್ತಾ ಬರುತ್ತಿದ್ದಾನೆ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನ್ನು ಗೌರವ ಕಾಶಿಸದೆ ನೋಡಿ ಮಕ್ಕಳೇ ಯಾವುದೇ ಪ್ರಶಸ್ತಿ ಆಸ್ತಿ ಹಣ ಸಂಪತ್ತು ಗೌರವಕ್ಕೆ ಆಸೆ ಪಡೆದೆ ತನ್ನ ಪರಿಶ್ರಮ ಒಂದೇ ಗುರಿಯಂದು ಇಟ್ಟುಕೊಂಡು ರೈತ ತನ್ನ ಕೆಲಸ ಮಾಡುತ್ತಾನೆ ನೀಗಿಲ ಕುಲದೊಳಗಡಗಿದೆ ಕರ್ಮ ನೀಗಿಲ ಮೇಲೆ ನಿಂತಿದೆ ಧರ್ಮ ನೋಡಿ ಮಕ್ಕಳೇ ಈ ಕವಿತೆಯ ಕೊನೆಯ ಎರಡು ಸಾಲುಗಳಲ್ಲಿ ಬಸವಣ್ಣನವರ ತತ್ವ ಅಡಗಿದೆ ಕಾಯಕವೇ ಕೈಲಾಸ ಅಂದರೆ ಮನುಷ್ಯ ತನಗೆ ಕೊಟ್ಟಂಥ ಕೆಲಸ ಅದೇ ತನ್ನ ಧರ್ಮ ಎಂದು ತಿಳಿದು ಪ್ರಾಮಾಣಿಕತನದಿಂದ ನಿರ್ವಹಿಸಬೇಕು ಮಕ್ಕಳೇ ಇಲ್ಲಿವರೆಗೆ ನಾನು ನಿಮಗೆ ಹೇಳಿದ ಈ ಪಾಠ ತಿಳಿದಿದೆ ಅಂತ ಭಾವಿಸುತ್ತೇನೆ ಬನ್ನಿ ಈಗ ಈ ಕವಿತೆ ನಾನು ಸರಾಗವಾಗಿ ಹಾಡುತ್ತೇನೆ ಅದನ್ನು ನೀವು ಲಕ್ಷ್ಯಪೂರ್ವಕವಾಗಿ ಆಲಿಸಿ ನೀವು ಕೂಡ ರಾಗಬದ್ಧವಾಗಿ ಹಾಡಲು ಪ್ರಯತ್ನ ಮಾಡಬೇಕು ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹೋ ನೇಗಿಲ ಹಿಡಿದ ಹೊಲದಳು ಹಾಡುತ ಉಳುವ ಯೋಗಿಯ ನೋಡಲ್ಲಿ ಫಲವನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೂ ಕಷ್ಟದಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗೀ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿಮಣ್ಣುಣಿ ನೇಗಿಲನಾಶ್ರಯದೀ ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದಳಾಳಿದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರೂ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೀಗಿಲ ಯೋಗಿಯ ಲೋಕಕ್ಕೆ ಅನ್ನವನೀಯುವನೂ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ಗೌರವ ಗೌರವಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಓ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಮಕ್ಕಳೇ ಈ ಕವಿತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇಲ್ಲಿಗೆ ಈ ಪಾಠ ಮುಕ್ತಾಯಗೊಳಿಸುತ್ತೇನೆ ತಾವೆಲ್ಲರೂ ಈ ಪಾಠದ ಕೆಳಗೆ ಕೊಟ್ಟಂಥ ಸ್ವಾಧ್ಯಾಯವನ್ನು ಬಿಡಿಸಿ ಅದನ್ನು ಕಂಠಪಾಠ ಮಾಡಬೇಕು ಮತ್ತೆ ಮುಂದಿನ ಪಾಠದಲ್ಲಿ ಸಿಗೋಣ ನಮಸ್ಕಾರ